ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧೆಡೆ ಗಾಳಿ ಮಳೆ ಜೋರಾಗ್ತಾ ಇದೆ. ಭಾರೀ ಸುಂಟರ ಗಾಳಿಗೆ ಹಾರಿ ಹೋಗಿದೆ ಶಾಲೆಯ ಹಂಚುಗಳು. ಕಡಬ ತಾಲೂಕಿನ ಬಲ್ಯಾ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಘಟನೆ ನಡೆದಿದೆ. ಶಾಲೆಗೆ ರಜೆ ಇದ್ದ ಹಿನ್ನೆಲೆಯಲ್ಲಿ ಭಾರೀ ದುರಂತವೊಂದು ತಪ್ಪಿದೆ. ಕೆಳಗೆ ಬಿದ್ದ ಶಾಲೆಯ ಎಲ್ಲಾ ಕೊಠಡಿಯ ಹಂಚುಗಳು ಒಂದು ವೇಳೆ ಮಕ್ಕಳಿದ್ದು ಬಿಟ್ಟಿದ್ರೆ ದೊಡ್ಡ ಅನಾಹುತ ಆಗ್ತಿತ್ತು. ಮಳೆಯಿಂದ ಸಂಪೂರ್ಣವಾಗಿ ಸೋರ್ತಾ ಇದೆ ಸರ್ಕಾರಿ ಶಾಲೆಯ ಕೊಠಡಿಗಳು. ಮಾನ್ಯ ಶಿಕ್ಷಣ ಸಚಿವರು ಇದನ್ನು ಗಮನಿಸಬೇಕು. ನೋಡಿ, ಮಳೆ ಬಂದಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ಯಾಕೆ ರಜೆ ಕೊಡಬೇಕು ಅಂದರೆ ಈ ರೀತಿಯ ಅನಾಹುತಗಳಾಗಬಾರ್ದು ಅನ್ನುವಂತಹ ಕಾರಣಕ್ಕೆ, ಈ ರೀತಿಯ ಅವಾಂತರಗಳಾಗಬಾರ್ದು ಅನ್ನುವಂತಹ ಕಾರಣಕ್ಕೆ. ನೋಡಿ, ಒಂದು ವೇಳೆ ಶಾಲೆಯಲ್ಲೆಲ್ಲಾದರೂ ಮಕ್ಕಳಿದ್ದು ಬಿಟ್ಟಿದ್ರೆ ಇವತ್ತು ದೊಡ್ಡ ಅನಾಹುತವೇ ಆಗಿರ್ತಿತ್ತು. ರಜೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಭಾನುವಾರ, ಜೊತೆಗೆ ಶನಿವಾರ ಕೂಡ ರಜೆ ಇತ್ತು. ಹಾಗಾಗಿ ದೊಡ್ಡ ಅನಾಹುತವೊಂದು ತಪ್ಪಿರುವಂಥದ್ದು. ಕಡಬ ತಾಲೂಕಿನ ಬಲಿಯಾ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಘಟನೆ ನಡೆದಿದೆ. ಶಾಲೆಯ ಮೇಲಿರುವಂತಹ ಎಲ್ಲ ಹಂಚುಗಳು ಕೂಡ ಒಂದೇ ಸಮನೆ ಕೆಳಗೆ ಬಿದ್ದಿರುವಂಥದ್ದು. ಈ ರೀತಿಯ ಪರಿಸ್ಥಿತಿ ಹಲವು ಸರ್ಕಾರಿ ಶಾಲೆಗಳಲ್ಲಿದೆ. ಗೋಡೆ ಬಿರುಕು ಬಿಟ್ಟಿರುವಂಥದ್ದಾಗಿರಬಹುದು, ಹೆಂಚು ಹಾರೋಗಿರುವಂತಹದ್ದಾಗಿರಬಹುದು. ಈ ರೀತಿಯ ಕೊಠಡಿಗಳಲ್ಲಿಯೇ ಇವತ್ತಿಗೂ ಕೂಡ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪಾಠ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ. ಹಲವು ಬಾರಿ ಈ ರೀತಿಯ ಶಾಲೆಗಳನ್ನು ದುರಸ್ತಿ ಮಾಡಿಕೊಡಿ ಅಂಥೇಳಿ ಮನವಿ ಮಾಡಿಕೊಂಡ್ರು ಕೂಡ ಅಧಿಕಾರಿಗಳು, ಜನಪ್ರತಿನಿಧಿಗಳು ಕಿವಿಗೆ ಹಾಕ್ಕೊಂಡಿಲ್ಲ ಅಂಥೇಳಿ ಎಷ್ಟೋ ಶಾಲೆಗಳಲ್ಲಿ ಶಿಕ್ಷಕರು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ, ಪೋಷಕರು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ.